ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಇದು KRS ಪಕ್ಷದ ಸ್ವಾಭಿಮಾನಿ ಕನ್ನಡದ ಹೆಣ್ಣೆ ಪವಿತ್ರ ರಾಜಕಾರಣಕ್ಕೆ ಮುಂದಾಗು ಈ ಒಂದು ಘೋಷಣೆಯನ್ನು ಕೂಗುತ್ತಾ KRS ಪಕ್ಷದ ಮೂಲಕ ರಾಜಕೀಯ ಕ್ಷೇತ್ರಕ್ಕೆ ನಮ್ಮ ನಾಡಿನ ಹೆಣ್ಣು ಮಕ್ಕಳನ್ನು ಆಹ್ವಾನ ಮಾಡೋದಿಕ್ಕೆ ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಈಗ ಬಹುತೇಕ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಣ್ಣು ಮಕ್ಕಳು ಒಂದು ಕೆಲಸಕ್ಕೆ ಹೋದರೂ ಇಲ್ಲ ಬೇರೆ ಏನು ತವರು ಮನೆ ಬಿಟ್ಟು ಹೋದ್ರೂ ಇಲ್ಲ ತವರು ಮನೆಯಲ್ಲಿ ಇದ್ರೂ ಸಹ ಪದೇ ಪದೇ ಹೆಣ್ಣು ಹೆಣ್ಣು ಅಂತ ಹೇಳಿ ಶೋಷಣೆ ಆಗಲಿ ಇಲ್ಲ ತುಳಿತಕ್ಕಾಗಲಿ ಇಲ್ಲ ತಾರತಮ್ಯಕ್ಕಾಗಲಿ ಒಳಪಡ್ತಿರ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳು ಏನು ಗಂಡು ಮಕ್ಕಳಿಗಿಂತ ಪುರುಷರಿಗಿಂತ ನಾವೇನು ಕಡಿಮೆ ಅಲ್ಲ ಅನ್ನೋ ತರಕ್ಕೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಮುನ್ನುಗ್ತಾ ಇದ್ದಾರೆ. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಹಿಂದೆ ನಿಂತಿದ್ದಾರೆ. ಯಾಕಂತಂದರೆ ಬಹುತೇಕ ಇವತ್ತಿನ JCB ಪಕ್ಷಗಳು ಅಂತ ನಾವೇನಂತೀವಿ, ಜನತಾದಳ, ಕಾಂಗ್ರೆಸ್, BJP, ಈ ಪಕ್ಷಗಳಲ್ಲಿ ಹೆಣ್ಣು ಮಕ್ಕಳನ್ನು ದುರುಪಯೋಗ ಮಾಡ್ಕೊಳ್ಳೋ ಅಂಥದ್ದು ಇಲ್ಲಾಂತಂದರೆ ಹೆಣ್ಣು ಮಕ್ಕಳು ಬರೀ ಜೈಕಾರ ಹಾಕೋದಕ್ಕಷ್ಟೇ ಸೀಮಿತ, ಯಾರೋ ಒಬ್ರಿಗೆ ಇಬ್ಬರಿಗೆ ಮಾತ್ರ ಅವಕಾಶಗಳನ್ನು ಕೊಟ್ಟು ಬೇರೆ ಬಂದಿರತಕ್ಕಂತಹ ಹೆಣ್ಣು ಮಕ್ಕಳನ್ನು ಕಲುಷ ಹೊರೋದಿಕ್ಕೋ ಇಲ್ಲಾಂತಂದರೆ ಬೇರೆ ತರಹದ ಹೆಣ್ಣು ಮಕ್ಕಳನ್ನು ಅವ್ರ ಜೊತೆಗೆ ಇಟ್ಕೊಂಡು ಕಾರ್ಯಕ್ರಮಗಳು ನಡೆಸೋದಕ್ಕೆ ಜೈಕಾರ ಹಾಕೋದಕ್ಕೆ ಇಷ್ಟಕ್ಕೆ ಸೀಮಿತ ಮಾಡಿಟ್ಟಿದ್ದಾರೆ. ಹಾಗಾದರೆ ಹೆಣ್ಣು ಮಕ್ಕಳು ಎಷ್ಟೆಲ್ಲ ವಿದ್ಯಾವಂತರಿದ್ದಾರೆ, ಇವತ್ತು ಪುರುಷರಿಗೂ ಸಮಾನವಾಗಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ, ಆದ್ರೂ ಇನ್ನೂ ಮನೆಯಲ್ಲಿ ಕೂತ್ಕೊಂಡು ಅಡುಗೆ ಮಾಡಿ ಸಂಸಾರ ನಿಭಾಯಿಸಿ ಅದೇನು ಕಷ್ಟ ಅಂತ ಯಾರು ಹೇಳಲ್ಲ. ಆದ್ರೂ ಸಹ ಏನೋ ಒಂದು ಮಾಡಬೇಕು ಅನ್ನೋ ಛಲ ಬಲ ಇರುತ್ತೆ, ಆದ್ರೂ ಅವಕಾಶಗಳು ಇಲ್ದಿರೋ ಕಾರಣಕ್ಕಾಗಿ ಅವರು ಮುಂದೆ ಬರೋದಿಲ್ಲ. ಸಾಕಷ್ಟು ಹೆಣ್ಮಕ್ಳಾಗಲಿ ಅವರ ಕುಟುಂಬಸ್ಥರಾಗಲಿ ನನ್ನ ಮಗಳು ಡಾಕ್ಟರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಬಯಸ್ತಾರೆ ಹೊರತು ಯಾರೂ ರಾಜಕಾರಣಿ ಆಗಲಿ ಅಂತ ಬಯಸೋದಿಲ್ಲ. ಯಾಕಂತಂದರೆ ರಾಜಕೀಯ ಅನ್ನೋದು ಅಷ್ಟು ಒಲಸಾಗ್ಬಿಟ್ಟಿದೆ. ಹೆಣ್ಮಕ್ಳು ರಾಜಕೀಯಕ್ಕೆ ಹೋದರೆ ಅವ್ರನ್ನ ನೋಡೋ ರೀತಿಯೇ ಅವ್ರಿಗೆ ಕೊಡೋವಂಥ ಮರ್ಯಾದೆನೇ ಬೇರೆ ಥರಕ್ಕೆ ಇರುತ್ತೆ. ಹಾಗಾಗಿ ಸಾಕಷ್ಟು ಕಡೆಗಳಲ್ಲಿ ಹೆಣ್ಣು ಮಕ್ಕಳನ್ನ ಇವರೆಲ್ಲ ಮೂರು ಬಿಟ್ಟವರು, ಏನು ಮನೆ ಬಿಟ್ಟು ಆಚೆ ಬಂದರೆ ಸಾಕು ಮೂರು ಬಿಟ್ಟವರು ಅನ್ನೋ ಥರಕ್ಕೆ ಮಾತಾಡ್ತಾರೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗೂ ಒಂದು ಅವಕಾಶಗಳಿದೆ. ಸರ್ಕಾರದಲ್ಲಿ ನಮ್ಮ ಸಂವಿಧಾನದಲ್ಲಿ ಮೀಸಲಾತಿಗಳಿದೆ, ಆ ಮೀಸಲಾತಿಯನ್ನು ಇವತ್ತು ಬಹುತೇಕ ಮೂರನೇ ಹಂತದ ಚುನಾವಣೆಗಳು ಏನಿದೆ ಏನು ಸ್ಥಳೀಯ ಗ್ರಾಮೀಣ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಇದರಲ್ಲಿ ಮಾತ್ರ ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಕೊಟ್ಟಿರ್ತಾರೆ. ಅಲ್ಲಿ ಗೆದ್ದಾದಮೇಲೆ ಅವರು ಬಿಟ್ಟು ಅವರ ಪತಿ ಆಗಲಿ ತಂದೆ ಆಗಲಿ ಮಕ್ಕಳಾಗಲಿ ಅಧಿಕಾರವನ್ನು ಚಲಾಯಿಸ್ತಾ ಇರ್ತಾರೆ, ಆಡಳಿತವನ್ನು ಚಲಾಯಿಸ್ತಾ ಇರ್ತಾರೆ. ಆದರೆ ಹೆಣ್ಮಕ್ಳಿಗೆ ಅಲ್ಲೂ ಸಹ ಮೋಸ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಮತ್ತೆ ವಿಧಾನಸಭಾ, ವಿಧಾನ ಪರಿಷತ್, ಲೋಕಸಭಾ, ರಾಜ್ಯಸಭಾ ಚುನಾವಣೆಗಳಲ್ಲಿ ಸಾಕಷ್ಟು ಮೀಸಲಾತಿಗಳಿದ್ದರೂ ಅವಕಾಶಗಳಿದ್ರೂ ಸಹ ಪುರುಷರಿಗೇ ಏನು ಒಂದು ಸೀಟು ಸಿಗಬೇಕು ಅಂತ ಹೇಳಿ ಕಿತ್ತಾಡ್ತಾ ಇರ್ತಾರೆ. ಮತ್ತು ಹೆಣ್ಮಕ್ಳು ಬೆಳೆಯೋದಕ್ಕೆ ಎಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು KRS ಪಕ್ಷದಿಂದ ಮುಕ್ತವಾಗಿ ಗೌರವವಾಗಿ ಹೆಣ್ಮಕ್ಳನ್ನು ಕರೀತಾ ಇದ್ದೀವಿ. ಬನ್ನಿ, ಈ ಪಕ್ಷದಲ್ಲಿ ಒಳ್ಳೆಯ ವೇದಿಕೆ ಸಿಕ್ಕಿದೆ. ನಾವು ಇವತ್ತು ಈ ಏನು ಸ್ವಾಭಿಮಾನಿ ಕನ್ನಡದ ಹೆಣ್ಣೆ ಪವಿತ್ರ ರಾಜಕಾರಣಕ್ಕೆ ಮುಂದಾಗುವಂಥ ಈ ಏನು ಶ್ಲೋಗನನ್ನು ಕೂಗ್ತಾ ಇವತ್ತು ರಾಜ್ಯಾದ್ಯಂತ ಸ್ವತಂತ್ರರಾಗಿ ಯಾರ ಪುರುಷರ ಸಪೋರ್ಟ್ ಇಲ್ದಿರ ಇವತ್ತು ನಾವು ಇತಿಹಾಸದಲ್ಲೇ ಯಾವ ರಾಜಕೀಯ ಪಕ್ಷದವರು ಮಾಡ್ದಿರಾ ಇರುವಂತಹ ಅಭಿಯಾನಕ್ಕೆ ಕೈ ಹಾಕಿದ್ದೀವಿ. ನಮ್ಮ KRS ಪಕ್ಷದಲ್ಲಿ ಯಾವ ರೀತಿ ಪಾರದರ್ಶಕವಾಗಿ ಹಾಗೂ ಎಷ್ಟು ಗೌರವವಾಗಿ ಹೆಣ್ಣು ಮಕ್ಕಳನ್ನು ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಜನತೆಗೆ ತೋರಿಸ್ಬೇಕು. ಮತ್ತು ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಲಿ ಹೆಣ್ಮಕ್ಳು ಅನ್ನೋ ಥರಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ಮೊದಲನೇ ಹಂತದಲ್ಲಿ ಏನು ರಾಮನಗರ, ಮಂಡ್ಯ, ಮೈಸೂರು, ಹಾಸನ, ತುಮಕೂರು ಜಿಲ್ಲೆಯಲ್ಲಿ ಆಯಿತು. ಮತ್ತು ಇವತ್ತು ಅದೇ ಹಂತದಲ್ಲಿ ಕ್ಷೇತ್ರಗಳಲ್ಲಿ 5 ದಿನಗಳಿಂದ ಈ ಯಾತ್ರೆಯನ್ನು ಈ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಇವತ್ತು ಸಹ ಬೆಳಿಗ್ಗೆ ಮಧುಗಿರಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಂತರ ಬಹಿರಂಗ ಸಭೆಗಳನ್ನು ಹಮ್ಮಿಕೊಂಡು ನಂತರ ಇವತ್ತು ಮಧ್ಯಾಹ್ನದ ನಂತರ ಈಗ ಶಿರಾ ತಾಲೂಕಿಗೆ ಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಒಂದು ಚುನಾವಣೆ ಏನು ಸಾಮಾನ್ಯ ಹೆಣ್ಮಕ್ಳು ನಮ್ಮ ಕೈಯಲ್ಲಿ ಆಗತ್ತಾ, ದುಡ್ಡಿಲ್ಲ ನಮ್ಮ ಕೈಯಲ್ಲಿ, ದುಡ್ಡಿಲ್ಲ ಅಂತಂದರೆ ರಾಜಕಾರಣ ಮಾಡೋದಕ್ಕಾಗತ್ತಾ ಅಂತ ಹೇಳಿ ಸಾಕಷ್ಟು ಜನ ಹಿಂದೆ ಉಳಿತಾರೆ. ಆಸೆ ಇದ್ರೂ ಸಹ ಮುಂದೆ ಬರೋದಕ್ಕೆ ಹೋಗಲ್ಲ, ಯಾಕಂದರೆ ದುಡ್ಡಿದ್ರೇ ರಾಜಕಾರಣ ಅನ್ನೋವಂಥದ್ದು ಇವತ್ತು ಆಗ್ಬಿಟ್ಟಿದೆ. ಆದರೆ ಇವತ್ತು ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವು ಯಾರೋ ಒಬ್ಬರು ಪ್ರಾಮಾಣಿಕರು ಮುಂದೆ ಬಂದಿಲ್ಲ ಅಂತಂದರೆ ನಮ್ಮ ಮಕ್ಕಳಿಗೆ ಉಳಿಗಾಲ ಇರಲ್ಲ.
ದಿನ ಬೆಳಗಾಗ ಏನು ಹೆಣ್ಮಕ್ಳ ಮೇಲೆ ಯಾವ ಅತ್ಯಾಚಾರ ನಡೆದಿದೆಯೋ, ಏನು ಹಲ್ಲೆ ನಡೆದಿದೆಯೋ, ಎಲ್ಲಿ ಆಘಾತ ಆಗಿದೆಯೋ, ಅವ್ರಿಗೆ ಏನಾದರೂ ಆಘಾತ ಆದಾಗ ದೂರು ಕೊಡೋಕ್ಕೆ ಹೋದರೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಸರಿಯಾಗಿ ಕಂಪ್ಲೇಂಟ್ ತಗೊಳ್ಳೋದಿಲ್ಲ, ಸಹಕರಿಸೋದಿಲ್ಲ. ಮೊಟ್ಟ ಮೊದಲನೇದಾಗಿ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಆ ಒಂದು ಸಪೋರ್ಟನ್ನು ಕೊಡ್ತಾರೆ. ನಮ್ಮ ರಾಜಕೀಯ ವ್ಯವಸ್ಥೆ ಆ ಥರ ಹದಗೆಟ್ಟೋಗಿದೆ. ಹಾಗಾಗಿ ಜನಸಾಮಾನ್ಯರು ಮುಂದೆ ಬರಬೇಕು. ಯಾವತ್ತು ಏನು ಬಡವರು ಬೆಳಿಬೇಕು, ಜನಸಾಮಾನ್ಯರು ಬೆಳಿಬೇಕು ಅಂತಾರಲ್ಲ, ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬಡವರು ಸಾಮಾನ್ಯ ವರ್ಗದ ಹೆಣ್ಮಕ್ಕಳು ಸಹ ಬಂದು ನಮ್ಮ ಮಕ್ಕಳಿಗೋಸ್ಕರ ನಾವು ಹೋರಾಟ ಮಾಡೋಣ ಬನ್ನಿ ಅಂತ ಹೇಳಿ KRS ಪಕ್ಷದ ಮುಖಾಂತರ ಗೌರವವಾದ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ನಾಳೆ ಮತ್ತೆ ಹಿರಿಯೂರು ಮತ್ತು ಹೊಸದುರ್ಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಈ ಒಂದು ಹೆಣ್ಣುಮಕ್ಕಳಿಗೆ ಸಿಕ್ಕಿರುವಂತಹ ಸದಾವಕಾಶವನ್ನು ಸಾಕಷ್ಟು ವಿದ್ಯಾವಂತ ಹೆಣ್ಣು ಮಕ್ಕಳಿಗೆ ಈಗ ಪತ್ರಿಕೆಗಳಲ್ಲಿ ಏನು ವಿಚಾರ ಹೋದಾಗ ವಿದ್ಯಾವಂತರು ಬುದ್ಧಿವಂತರು ಅದನ್ನು ನೋಡ್ತಾರೆ, ನಮಗೂ ಅವಕಾಶಗಳು ಇದೆ ಅಂತ ಹೇಳಿ ತಿಳ್ಕೊಳ್ತಾರೆ, ಮತ್ತು ಮುಂದೆ ಬರ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿಯು ನಿಮ್ಮ ಮುಖಾಂತರ ನಾವು ರಾಜ್ಯದ ಹೆಣ್ಣು ಮಕ್ಕಳಿಗೆ ಕರೆಯನ್ನು ಕೊಡಬೇಕು ಅಂತ ಹೇಳಿ ಬಂದಿರೋವಂಥದ್ದು. ನಿಮ್ಮೆಲ್ಲರ ಸಹಕಾರ ಈ ಒಂದು ಏನು ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕಿದ್ದೀವಿ, ನಮಗೆ ನಿಮ್ಮ ಬೆಂಬಲ ಸಿಗಲಿ ಅಂತ ಕೋರ್ಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನರಸಿಂಹರಾಜ ಸಿ ಎನ್ ಅಂತ, KRS ಪಕ್ಷದ ಶಿರಾ ತಾಲೂಕು ಅಧ್ಯಕ್ಷ ಮಾತಾಡ್ತಿದ್ದೀನಿ. ಏನಿವತ್ತು ಸ್ವಾಭಿಮಾನಿ ಕನ್ನಡದೆಣ್ಣೆ ಪವಿತ್ರ ರಾಜಕಾರಣಕ್ಕೆ ಮುಂದಾಗುವಂತಕ್ಕಂಥ ಘೋಷವಾಕ್ಯದಂತರಿಗೆ ರಾಜ್ಯಾದ್ಯಂತ ಸಂಚರಿಸತಕ್ಕಂಥ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷೆಯಾದಂಥ ಇಂದಿರಾ ರಾಘವರೆಡ್ಡಿ ಮೇಡಮ್ ಅವರಿಗೆ ಈ ಸ್ವಾಗತ ಕೊಡ್ತೀನಿ ನಮ್ಮ ಶಿರಾ ತಾಲೂಕಿಗೆ. ಹಾಗೆ ಅತ್ತಿಬೆಲೆ ಹೋಬಳಿ ಮಹಿಳಾ ಅಧ್ಯಕ್ಷದಂಥ ನಮ್ಮ ಜಯಂತಿ ಅಲ್ಲ ಅಂಬಿಕಾ ಮೇಡಮ್ ಅವ್ರಿಗೂ ಸ್ವಾಗತ ಕೊಡ್ತೀನಿ. ಏನೇ ರಾಜಕೀಯ ಮೀಸಲಾತಿಯಲ್ಲಿ 33% ನಮ್ಮ KRS ಪಕ್ಷ ಹೆಣ್ಮಕ್ಳಿಗೆ ಆಹ್ವಾನ ಮಾಡ್ತಾ ಇದೆ, ಬಂದು ಸ್ವಚ್ಛ ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣವನ್ನು ಮಾಡಬೇಕಾಗತ್ತಂತ ಯಾರ್ಯಾರು ಮನಸ್ಸಲ್ಲಿದೆ ಅವರೆಲ್ಲ ಬಂದು ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿ ಪ್ರತಿ ತಿಂಗಳ 2ನೇ ಭಾನುವಾರ ನಮ್ಮ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಸಂದರ್ಶನ ಇರ್ತದೆ. ಮತ್ತು ಚುನಾವಣಾ ಖರ್ಚಿನ ಸಮೇತ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಜನರಿಂದ ಏನು ದೇಣಿಗೆ ಎತ್ತಿದ್ದೀವಿ ಅದರಲ್ಲಿ ಆ ಚುನಾವಣಾ ಸಮಯದಲ್ಲಿ ನಮ್ಮ ಪಕ್ಷದ ಖಾತೆಯಲ್ಲಿ ಎಷ್ಟು ದುಡ್ಡಿರುತ್ತೋ ಆ ದುಡ್ಡಲ್ಲಿ ಇಷ್ಟಿಷ್ಟು ಮೀಸ ಎಷ್ಟೇ ಹೆಣ್ಣುಮಕ್ಕಳಿಗೋಸ್ಕರ ಚುನಾವಣಾ ಖರ್ಚಿನ ಸಮೇತ ಬಿಡಿಸ್ತಕ್ಕಂಥ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ಆದ್ದರಿಂದ ಇದನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಮಹಿಳೆಯರು ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸ್ಬೇಕು. ಇವಾಗೆಲ್ಲ ನೋಡ್ತಾ ಇದ್ದೀವಿ ಸುಮ್ಮನೆ ರಾಮಕಾವಸ್ಥೆ ಮಾತ್ರ ಮಹಿಳೆಯರು ಮೀಸಲಾತಿಯಿಂದ ಗೆದ್ದಿರ್ತಾರೆ, ಆದರೆ ಗಂಡ ಇಲ್ಲ ಮಗ ಇವರೇ ಅಧಿಕಾರವನ್ನು ಚಲಾಯಿಸ್ತಿರ್ತಾರೆ. ಇದು ಹೋಗಲಾಡಿಸ್ಬೇಕಂತಂದರೆ ನೀವು ವಿದ್ಯಾವಂತರು ಯಾರಿದ್ದೀರಾ ಅವರು ಮುಖ್ಯವಾಹಿನಿಗೆ ಬರಬೇಕಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.